ನಮ್ಮ ಜೊತೆಗಿದ್ದಾರೆ. ಸರ್ಕಾರದ ಈ ಸದ್ಭಾವನ ದಿನ ಅಂಗವಾಗಿ ಪ್ರತಿಜ್ಞಾ ಸ್ವೀಕಾರ, ಸಾರ್ವಜನಿಕ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೇವಲ ಒಂದು ಐದಾರು ಒಂದು 10-15 ನಿಮಿಷದಲ್ಲಿ ನಾವು ಇಲ್ಲಿಂದ ಡಿಸ್ಕಸ್ ಆಗ್ತೀವಿ. ಈ ನಿಟ್ಟಿನಲ್ಲಿ ಸರ್ಕಾರ ಅದರ ಸುತ್ತಲೆ ಪ್ರತಿ ವರ್ಷ ಕೂಡ ರಾಜ್ಯದ ಎಲ್ಲ ಧರ್ಮ ಭಾಷೆಗಳ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ, ಕೋಮು ಸೌಹಾರ್ದತೆ ಉತ್ತೇಜಿಸುವ ನಿಟ್ಟಿನಲ್ಲಿ ಎಲ್ಲರಲ್ಲೂ ಸದ್ಭಾವನೆ ಮೂಡಿಸಿ ಹಿಂಸಾಚಾರವನ್ನು ತ್ಯಜಿಸುವಂತೆ ಮಾಡಲು ಪ್ರತಿ ವರ್ಷ ಆಗಸ್ಟ್ 20 ಸದ್ಭಾವನ ದಿನವನ್ನು ಆಚರಿಸಲಾಗ್ತದೆ. ಸೊ ಹಾಗಾಗಿ ನಾವು ಸದ್ಭಾವನ ಮಂಚ್, ಭಟ್ಕಳದ ಸದ್ಭಾವನ ಮಂಚ್ ವತಿಯಿಂದ ನಾವು ಇಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸದ್ಭಾವನ ಮಂಚ್ನ ಎಲ್ಲ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಮಾನ್ಯ ಶ್ರೀ ಜೆ ಡಿ ನಾಯಕ್ ಸಾಹೇಬರು, ಪ್ರೊಫೆಸರ್ ಎಸ್ ಆರ್ ನಾಯಕರು ಮತ್ತು ಮೋಹನ್ ನಾಯಕ್ ಅವರು, ಹಾಗೆ ನಮ್ಮ ಅಧ್ಯಕ್ಷ ಸತೀಶ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನೇನು ನಮ್ಮ ಜೊತೆಗೆ ಅವರು ಸೇರಿಕೊಳ್ತಾರೆ. ಸೊ ನಾನು ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ಈ ನಮ್ಮ ಸದ್ಭಾವನ ಮಂಚ್ ವೇದಿಕೆಯ ಧ್ಯೇಯೋದ್ದೇಶಗಳು ಏನು ಅನ್ನುವುದಂತ ಮುಂದೆ ಓದಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಇದರ ಉದ್ದೇಶಗಳು ಹೀಗಿದ್ದಾವೆ. ನಗರದಲ್ಲಿ ಶಾಂತಿ ಸೌಹಾರ್ದತೆಯ ವಾತಾವರಣ ನೆಲೆ ನಿಲ್ಲಿಸಲು ಪ್ರಯತ್ನಿಸುವುದು, ವಿವಿಧ ಮತ ಧರ್ಮಗಳವರು ತಮ್ಮ ತಮ್ಮ ವಿಚಾರಗಳನ್ನು ಹಾಗೂ ಧರ್ಮದ ಉದಾತ್ತ ಅಂಶಗಳಂತೆ ಜೀವಿಸುವಂತೆ ಪ್ರೇರೇಪಿಸುವುದು, ಹಬ್ಬ ಹರಿದಿನಗಳಲ್ಲಿ ನಡೆಯುವ ಜಾತ್ರೆ ಉತ್ಸವಾದಿ ಕಾರ್ಯಕ್ರಮಗಳು ಶಾಂತಿಪೂರ್ಣವಾಗಿ ನಡೆಯುವಂತೆ ಪ್ರಯತ್ನಿಸುವುದು ಹಾಗೂ ಸೌಹಾರ್ದ ಸಭೆಗಳನ್ನು ಏರ್ಪಡಿಸುವಂಥದ್ದು, ವಿವಿಧ ಮತ ಧರ್ಮಗಳವರು ತಮ್ಮ ತಮ್ಮ ಧರ್ಮಗಳನ್ನು ಅರಿಯುವುದರ ಜೊತೆಗೆ ಇತರ ಧರ್ಮಗಳ ಬಗ್ಗೆಯೂ ಕೂಡ ಅಧ್ಯಯನ ಮಾಡಬೇಕು, ಅವರನ್ನು ಪ್ರೇರೇಪಿಸುವಂತಾಗಬೇಕು ಅಂತೇಳಿ. ವಿಚಾರಧಾರೆಗಳು, ಆರೋಗ್ಯಪೂರ್ಣ ಚರ್ಚೆ, ಸಂವಾದಗಳ ಮೂಲಕ ಪರಸ್ಪರ ಅರಿವಂತೆ ಮಾಡುವಂಥದ್ದು ಕೂಡ ಇದರ ಉದ್ದೇಶಗಳಲ್ಲಿ ಸೇರಿದೆ. ಶಾಂತಿ ಸೌಹಾರ್ದತೆಯನ್ನು ಕೆಡಿಸುವಂಥ ಪ್ರಯತ್ನಿಸುವವರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸಿ ಅವರಿಗೆ ತಿಳಿ ಹೇಳುವಂಥ ಕೆಲಸವು ಕೂಡ ನಮ್ಮ ಈ ಸದ್ಭಾವನ ಮಂಚ್ ವೇದಿಕೆಯಿಂದ ನಡೀತಾ ಇದೆ. ಹಾಗೆ ಸಮಾಜದ ಬಡ ದುರ್ಬಲ ವರ್ಗಗಳು, ವಿಧವೆಯರು, ಅನಾಥಿಯರು ಹಾಗೂ ನಿರಾಶ್ರಿತರಿಗೆ ನೆರವಾಗುವುದು ಕೂಡ ನಮ್ಮ ಈ ಉದ್ದೇಶಗಳಲ್ಲಿ ಒಂದಾಗಿದೆ. ಈ ವೇದಿಕೆಯ ಧ್ಯೇಯೋದ್ದೇಶಗಳೊಂದಿಗೆ ಸಹಮತವಿರುವ ಸಂಘಟನೆಗಳೊಂದಿಗೆ ಸಂಬಂಧವಿರುವಂಥದ್ದು, ಹಾಗೆ ಉನ್ನತ ಅಧಿಕಾರಿಗಳನ್ನು ಅತ್ಯುತ್ತಮ ಬಾಂಧವ್ಯ ನಡೆಸಿಕೊಳ್ಳುವಂಥದ್ದು, ಉದಾಹರಣೆಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ತಾಲೂಕು ಆಡಳಿತಗಾರರು ಇತ್ಯಾದಿ ಇವರೆಲ್ಲರ ಜೊತೆಗೆ ನಾವು ಉತ್ತಮವಾಗಿ ಸಂಬಂಧವನ್ನು ಇಟ್ಟುಕೊಂಡು ಬಾಂಧವ್ಯ ಬೆಳೆಸ್ಕೊಂಡು ಸೌಹಾರ್ದಕ್ಕಾಗಿ ಸಮಾಜದಲ್ಲಿ ಪ್ರಯತ್ನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಬಂಧುಗಳೇ, ಈ ದಿನದ ಒಂದು ವಿಶೇಷ ಏನಂತಂದರೆ 20 ಆಗಸ್ಟ್ ಇಡೀ ದೇಶಾದ್ಯಂತ ಸದ್ಭಾವನ ದಿನವನ್ನಾಗಿ ಆಚರಣೆ ಮಾಡ್ತದೆ. ಪ್ರತಿಯೊಂದು ಅಧಿಕಾರಿಗಳ ಮಟ್ಟದಲ್ಲಿ, ಪ್ರತಿಯೊಂದು ಕಾರ್ಯಾಲಯಗಳಲ್ಲಿ ಸದ್ಭಾವನ ಪ್ರತಿಜ್ಞೆಯನ್ನು ಕೂಡ ಮಾಡಲಾಗ್ತದೆ. ನಾನು ಇಲ್ಲಿ ಸಾರ್ವಜನಿಕವಾಗಿ ನಿಮ್ಮ ಜೊತೆಗೆ ಪ್ರತಿಜ್ಞೆಯನ್ನು ಮಾಡುತ್ತಾ ಇಲ್ಲಿ ಎಲ್ಲರೂ ಸೇರಿದಂಥವರು ಕೂಡ ತಮ್ಮ ಒಂದು ಕೈಯನ್ನು ಮುಂದೆ ಇಟ್ಟು ಆಮೇಲೆ ನಾನು ಹೇಳಿದಂತೆ ರಿಪೀಟ್ ಮಾಡಬೇಕು. ಪ್ರತಿಜ್ಞೆ ವಿಧಿಯನ್ನು ನಾವು ಬೋಧನೆ ಮಾಡ್ತಾ ಇದ್ದೀವಿ ಇಲ್ಲಿ, ಅದರ ಪ್ರಕಾರ ತಾವುಗಳು ಕೂಡ ರಿಪೀಟ್ ಮಾಡಬೇಕು ಪ್ರತಿಜ್ಞೆಯನ್ನು. ಅದಕ್ಕೂ ಮುಂಚೆ ನಾನು ಸನ್ಮಾನ್ಯ ಎ.ಸಿ. ಮೇಡಮ್ ಸಾಹೇಬರಲ್ಲಿ ನಾನು ಕೇಳಿಕೊಳ್ತೇನೆ ಅಂತಂದರೆ ಈ ದಿನದ ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ನಂತರದ ಕೊನೆಯ ಕಾರ್ಯಕ್ರಮ ನಮ್ಮ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಆಗ್ತದೆ. ಅನಂತರ ಜೆ ಡಿ ನಾಯಕ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ, ಎಸ್ ನಾಯಕ್ ಸರ್ ಜೊತೆಗಿದ್ದಾರೆ. ಒಂದೊಂದು ನಿಮಿಷ ತಾವು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಸದ್ಭಾವನೆ ಬಗ್ಗೆ. ಧನ್ಯವಾದಗಳು. ಈ ದಿನ ಏನು, ನಾವು ಆಗಸ್ಟ್ 20 ದೇಶದಾದ್ಯಂತ ಸದ್ಭಾವನಾ ದಿವಸವನ್ನು ಆಚರಣೆ ಮಾಡಬೇಕು ಅಂತ ಪ್ರತಿಜ್ಞಾ ವಿಧಿ ಕೂಡ ಅದನ್ನು ನೆರವೇರಿಸಬೇಕು ಅಂತ ಇರ್ತದೆ ಸರ್ಕಾರದಂತ ಇದರಲ್ಲಿ. ಹಾಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಇದೇ ರೀತಿ ಪ್ರತಿಜ್ಞಾ ರೀತಿಯನ್ನು ತಗೊಂಡು ಆ ಪ್ರತಿಜ್ಞಾ ವಿಧಿಯಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಪಾಲಿಸಬೇಕು ಹಾಗೂ ಸಮುದಾಯದ ಮಧ್ಯೆ ಎಲ್ಲ ಸೌಹಾರ್ದತೆ ಕಾಪಾಡ್ಕೋಬೇಕು, ಜಾತಿ ಮತ ಭೇದ ಭಾವ ಎಲ್ಲರೂ ಐಕ್ಯತೆಯಿಂದ ಇರಬೇಕು ಅನ್ನೋ ಒಂದು ಸಾರಾಂಶದೊಂದಿಗೆ ಈ ದಿನಾನ ಆಚರಣೆ ಮಾಡಬೇಕು ಅಂತಿರೋದು. ಸೊ ಇವತ್ತು ನನಗೆ ಸಾರ್ವಜನಿಕವಾಗಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರ್ತಾರೆ ಎಮ್ ಆರ್ ಮಾನವಿ ಅವರು ಕೂಡ ನನಗೆ ದೂರವಾಣಿ ಮುಖಾಂತರ ಕಾಲ್ ಮಾಡಿ, ಮೇಡಮ್ ಈ ರೀತಿ ನೀವು ಸರ್ಕಾರದಲ್ಲೂ ಒಂದು ಇದರಲ್ಲಿ ಪದಾಧಿಕಾರಿಯಾಗಿ ತಗೊಂಡಿರ್ಬೋದು, ಬಟ್ ಸಾರ್ವಜನಿಕವಾಗಿ ನಾವು ಒಂದು ಎಲ್ರಿಗೂ ಒಂದು ಸಂದೇಶ ಕೊಡಬೇಕು ಅನ್ನೋದಾಗಿ ಈ ಥರ ಒಂದು ಎಲ್ರಿಗೂ ತಿಳೋ ರೀತಿಯಲ್ಲಿ, ಮತ್ತು ಸುಮಾರು ಜನಕ್ಕೆ ಒಂದು ಕೆಲವೊಂದು ಕಚೇರಿಗಳಲ್ಲಿ ಮಾತ್ರ ಇರುವಂಥದ್ದಾಗಿರ್ಬೋದು, ಬಟ್ ಹಾಗಾಗಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ನಾವು ಈ ಸಂದೇಶನ, ಈ ಪ್ರತಿಜ್ಞಾ ವಿಧಿ ರೀತಿ ತೊಗೊಂಡ್ರೆ ಅದ್ರ ಬಗ್ಗೆ ಸಾಕಷ್ಟು ಇನ್ನೂ ಹಲವಾರು ಜನಕ್ಕೆ ಮುಟ್ಟುತ್ತೆ, ತಲುಪಬೋದು ಅಂತ ಹೇಳಿದ್ರು. ಹಾಗಾಗಿ ಖಂಡಿತ ಬರ್ತೀನಿ ನಾನು, ಎಲ್ಲ ಸಮುದಾಯ ವರ್ಗದ ಮಿತ್ರರಿಗೂ ಮತ್ತು ಎಲ್ರಿಗೂ ಈ ಒಂದು ಏನು ಧ್ಯೇಯೋದ್ದೇಶ ಇದೆ ತಮ್ಮ ಮುಖಾಂತರ ಮಾಡ್ತಿದ್ದೀರಾ, ಇನ್ನೂ ಸಾಕಷ್ಟು ಇದ್ರ ಬಗ್ಗೆ ತಾವೇನೆಲ್ಲ ಮಾಡ್ಬೋದು ಈ ಥರ ಕ್ರಿಯಾಶೀಲತೆಯಿಂದ ಮಾಡುವಂಥದ್ದು ತುಂಬ ಮೆಚ್ಚುಗೆಯನ್ನು ನಾನು ಕೂಡ ಇದಕ್ಕೆ ಸೂಚಿಸ್ತೀನಿ. ಸೊ ನಾನು ಈ 2 ಮಾತುಗಳನ್ನ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಸ್,
ಸಹಾಯಕ ಕಮಿಷನರ್ ಅವರೇ ಹಾಜರಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಪತ್ರಕರ್ತರೆ, ಮೀಡಿಯಾದವರು, ಸದ್ಭವನ ಮಂಚ್ ಇದರ ಕಡೆಯಿಂದ ಇವತ್ತು ಪ್ರತಿಜ್ಞಾವೃತ್ತಿ ಸ್ವೀಕಾರ ಕಾರ್ಯಕ್ರಮ. ಈಗಾಗಲೇ ಅದರ ಉದ್ದೇಶ ಸ್ನೇಹಿತರದ ಮಾನವಿಯವರು ವಿವರಣೆ ಕೊಟ್ಟರು. ಸದ್ಭವನ ಅಂತ ಹೇಳಿದ್ರೆ ವಿಶೇಷವಾಗಿ ನಾವೆಲ್ಲ ಪ್ರೀತಿ ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು, ದೇಶವನ್ನು ದೂರ ಮಾಡ್ತಕ್ಕಂಥದ್ದು. ನಾವು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ದೂರ ಮಾಡಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಬೇಕು ಅನ್ನೋ ಕಾರ್ಯಕ್ರಮ ಇದು. ಸೊ ಈಗಾಗಲೇ ಸರ್ಕಾರದವರು ಕೂಡ ಆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ನಮ್ಮ ACಯವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಏನಾಗ್ತಾಯಿದೆ, ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ದೊಡ್ಡದಾಗಿ ನಮ್ಮಲ್ಲಿ ಎಲ್ಲಿವರೆಗೆ ಪ್ರೀತಿ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ನಮ್ಮ ಒಬ್ಬರೊಬ್ಬರನ್ನು ಕಂಡು ದ್ವೇಷ ಅಥವಾ ಅನುಮಾನ ಸಂಖ್ಯೆ ವ್ಯಕ್ತ ಆದಾಗ ಆ ದ್ವೇಷ ಹೊಗೆ ಆಗುತ್ತೆ, ದೊಡ್ಡ ಬೆಂಕಿ ಆಗುತ್ತೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈ ಸದ್ಭಾವನಾ ಮಂಚದ ಉದ್ದೇಶ ನಾವೆಲ್ಲರೂ ಪ್ರೀತಿಯಿಂದ ಇರಬೇಕು, ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು, ಸಮಾಜವನ್ನು ಬೆಳೆಸಬೇಕು ಅಂತ ದೃಷ್ಟಿಯಿಂದ ಈ ಸದ್ಭಾವನಾ ಮಂಚದ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾವೆಲ್ಲ ಭಾಳ ಇಲ್ಲಿ ಎಲ್ಲ ಸಮಾಜದವರು ಎಲ್ಲ ಜಾತಿಯವರು ಇದ್ದಾರೆ. ನಮ್ಮ ಉದ್ದೇಶ ನಾವೆಲ್ಲ ಒಟ್ಟಾಗಿ ಬಾಳಬೇಕು, ನಮ್ಮಲ್ಲಿ ಏನು ಶಕ್ತಿ ಇದೆ ಅದು ಒಡಿತಕ್ಕಂಥ ಕೆಲಸ ಆಗಬಾರ್ದು. ಯಾರೇ ಪಿತೂರಿ ಮಾಡಿಸಿದ್ರು ಕೂಡ ಅವ್ರ ಮೇಲೆ ಸರಿಯಾದ ಕ್ರಮ ತಗೋತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮೆಲ್ಲ ಒಕ್ಕೋರ್ನ ಹೋರಾಟ ಇದೆ ಈ ಕಾರ್ಯಕ್ರಮಕ್ಕೆ SS ಕೊಡಲಿಕ್ಕೆ. ತಾವು ಸಾರ್ವಜನಿಕರು ಸ್ಪಂದನೆ ಮಾಡಬೇಕು. ನಾವು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತು, ಒಂದೇ ಕೊರೋನಾ ಇದೆ, ಎರಡನೇ ದೊಡ್ಡ ಕಾರ್ಯಕ್ರಮ ಸರ್ಕಾರದ ಮಾರ್ಗಸೂಚಿಗಳು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಾಳ ಪ್ರೀತಿಯಿಂದ ನಾವೆಲ್ಲ ಕೂಟಿ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೊಡಲಿಕ್ಕೆ ಪ್ರತಿಜ್ಞೆ ವಿಧಿ ಸ್ವೀಕಾರ ಮಾಡ್ತಾಯಿದ್ವಿ. ತಾವೆಲ್ಲ ಸಹಾಯ ಮಾಡಬೇಕು, ಅದಕ್ಕೆ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿರ್ತೀವಿ. ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸದ್ಭಾವನಾ ದಿನಾಚರಣೆ ಅಂದರೆ ಅದರ ಹೆಸರೇ ಸೂಚಿಸುವ ಹಾಗೆ ಒಳ್ಳೆಯ ಭಾವನೆಯನ್ನು ನಾವು ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಈ ದಿನಗಳಲ್ಲಿ ಎಲ್ಲದರಲ್ಲೂ ಕಲಬೆರಿಕೆ ಇರುವುದನ್ನು ನಾವು ಕಾಣ್ತೀವಿ. ಒಂದು ವಸ್ತುವಿನಲ್ಲಿ, ಎಣ್ಣೆಯಲ್ಲಿರ್ಬೋದು, ಹಿಟ್ಟಿನಲ್ಲಿರ್ಬೋದು, ಇಂಥ ಒಂದು ಕಲಬೆರಿಕೆ ಇದೆ. ಆದರೆ ಇವತ್ತು ಇದು ಏನಾಗಿದೆ ಅಂದರೆ ವಿಚಾರಗಳಲ್ಲೂ ಕಲಬೆರಿಕೆ ಇದೆ, ಭಾವನೆಗಳಲ್ಲೂ ಕಲಬೆರಿಕೆ ಇದೆ. ಹಾಗಾಗಿ ನಾವು ಬೇರೆ ಬೇರೆ ಎನ್ನುವಂಥ ಒಂದು ಭಾವನೆಯನ್ನು ಹೋಗಲಾಡಿಸಿಕೊಂಡು ನಾವೆಲ್ಲ ಒಂದು ಎನ್ನುವಂಥ ಭಾವನೆಯನ್ನು ಇಟ್ಕೊಳ್ಬೇಕು. ಇತ್ತಿತ್ತಲಾಗಿ ಇಡೀ ಜಗತ್ತಿನಲ್ಲಿ, ನಮ್ಮ ದೇಶ ಅಂತಲೇ ಅಲ್ಲ, ಇಡೀ ಜಗತ್ತಿನಲ್ಲಿ ಜಾತಿ, ಧರ್ಮ, ಕೋಮು, ಲಿಂಗಭೇದ, ಮೇಲು ಕೀಳು ಇತ್ಯಾದಿ ಭಾವನೆಗಳಿಂದ ಹೊಡೆದಾಡ್ತಾ ಇದ್ದದನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ವೈರುಧ್ಯಗಳನ್ನೆಲ್ಲ ನಾವು ಹೋಗಲಾಡಿಸಿಕೊಂಡು ಮಾನವೀಯ ಒಂದು ನೆಲೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲ ಕ್ರೋಢೀಕರಿಸಿಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಮನುಷ್ಯರು ಎನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಂಡು ನಮ್ಮ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡೇ ನಾವೆಲ್ಲ ಒಂದು ಎನ್ನುವಂಥ ಅಭಿಪ್ರಾಯವನ್ನು ಮೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸದೃಢ ಭಾರತವನ್ನು ಕಟ್ಟಬೇಕು ಎನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರ ಒಂದು ಜನ್ಮದಿನದ ಪ್ರಯುಕ್ತ ಈ ಸದ್ಭಾವನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು ಎಲ್ಲರೂ ಒಟ್ಟಾಗಿ ಭಾರತೀಯರಾಗಿ ಏಕತೆಯಿಂದ ನಾವೆಲ್ಲ ಇರೋಣ ಎನ್ನುವ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ನೀಡುತ್ತಾ ಈ ಒಂದು ಅವಕಾಶವನ್ನು ಮಾನವೀಯವರು ಮಾಡಿಕೊಟ್ರು. ಜೊತೆಗೆ ನಮ್ಮ ಅಂಜುಮನ್ ಕಾಲೇಜಿನ NSS ಘಟಕ ಮತ್ತು NSS ಸ್ವಯಂ ಸೇವಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ SSಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಿಸ್ಮಿಲ್ಲಾಹಿ ರಹಮಾನ್ ರಹೀಮ್. ನಾಮದು ಅನ್ನು ಸಲ್ಲಿ ಅಲಾ ರಸೂಲಿಲ್ ಕರೀಮ್ ಅಮ್ಮಾ ಬಾದ್. ಯಹಾ ಜೊ ಲೋಗ್ ಇಸ್ ವಕ್ತ ಜಮಾ ಹೈ, ಮೈ ಏಕ್ ದೋ ಮಿನಿಟ್ ಕೇ ಅಂದರ್ ಸದ್ಭಾವನಾ ಮಂಚ್ ಕಾ ಜೊ ಮೆಸೇಜ್ ಹೋ ಆಪ್ಕೆ ಸಾಮ್ನೆ ರಖನಾ ಚಾಹೂಂಗಾ. ಹಿಂದೂಸ್ತಾನ್ ಏಕ ಬಹುತ್ ಬಡಾ ಮುಲ್ಕ್ ಹೈ, ಇಸೆ ಸಬ್ ಕಾಂಟಿನೆಂಟ್ ಭೀ ಕಹಾ ಜಾತಾ ಹೈ. ನಾರ್ಥ್ ಸೆ ಲೇಕೆ ಸೌತ್ ತಕ್ ಅಗರ್ ಮೆಜರ್ ಕಿಯಾ ಜಾಯೆ ತೋ ಇಟ್ಸ್ ಮೋರ್ ದೆನ್ 3000 ಕಿಲೋಮೀಟರ್. ಸೇಮ್ ಥಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್, ಇಫ್ ಯು ಮೆಜರ್ ಇಟ್ಸ್ ಮೋರ್ ದೆನ್ 3000 ಕಿಲೋಮೀಟರ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸಬ್ ಕಾಂಟಿನೆಂಟ್. ಆ್ಯಂಡ್ ದ ಪಾಪ್ಯುಲೇಷನ್ ಹಿಯರ್ ಈಸ್ 20% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಸ್ಟೇಯಿಂಗ್ ಹಿಯರ್. ಅರೌಂಡ್ 1.4 billion ಪೀಪಲ್ ಆರ್ ಸ್ಟೇಯಿಂಗ್ ಇನ್ ದಿಸ್ ಅವರ್ ಕಂಟ್ರಿ. ಆ್ಯಂಡ್ ಎವ್ರಿ 100 kilometers ಯು ವಿಲ್ ಫೈಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ರಿಲಿಜನ್, ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಸೈಜ್, ಕಲರ್, ಡಿಫ್ರೆಂಟ್ ಪೀಪಲ್ ಆರ್ ಸ್ಟೇಯಿಂಗ್ ಹಿಯರ್. ದ ಕಲ್ಚರ್ ಈಸ್ ಡಿಫ್ರೆಂಟ್, ಎವ್ರಿಥಿಂಗ್. ಸೊ ಟು ಡೆವಲಪ್ ದಿಸ್ ಅವರ್ ಕಂಟ್ರಿ, ಫಾರ್ ದ ಬೆಟರ್ಮೆಂಟ್ ಆಫ್ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ, ವಿ ಹ್ಯಾವ್ ಟು ವರ್ಕ್ ಟುಗೆದರ್ ವಿತ್ ಅ ಸದ್ಭಾವನಾ. ದಟ್ಸ್ ಅ ಗುಡ್ ವಿಲ್ ವಿ ಹ್ಯಾವ್ ಟು ವರ್ಕ್. ಇಫ್ ಯು ವರ್ಕ್ ಇಟ್ ವಿತ್ ಅ ಗುಡ್ ವಿಲ್, ವಿಲ್ ಫೈಂಡ್ ಅವರ್ ಕಂಟ್ರಿ ಆನ್ ದ ಟಾಪ್ ಆಫ್ ದ ಗ್ಲೋಬ್. ಸೊ ವಿ ಆಲ್ ರಿಕ್ವೆಸ್ಟ್ ಮೈ ಬ್ರದರ್ಸ್ ಹಿಯರ್
हम सबको मिल के सद्भावना के साथ नियति के साथ अगर हम यहाँ स्टे करें तो इंशाल्लाह यहाँ पर पीस होगा, अमन होगा, शांति होगी और यहाँ के इस मुल्क के अंदर रहने का एक मज़ा ही अलग रहेगा। ये हमारा देश जो एक गार्डन की तरह है, इसके अंदर डिफरेंट फूल रहते हैं, गार्डन के अंदर बहुत किस्म के फ्लावर्स रहते हैं और हर फूल और हर फ्लावर का एक टेस्ट होता है, उसका एक फ्लेवर होता है। तो ये हिंदुस्तान भी एक गार्डन की तरह है, तो हमें और फिर हर फूल का उसकी अहमियत उस गार्डन के अंदर होती है। तो इस मुल्क के अंदर हम अगर वो गार्डन की तरह, उस बाग की तरह रहेंगे तो इंशाल्लाह ये मुल्क आगे जाकर बहुत तरक्की करेगा और इंशाल्लाह इसके फ़ायदे हम लोगों को भी पहुँचेंगे, पूरी इंसानियत को पहुँचेंगे और ये मुल्क जो है अमन सुकून का गहवारा हो जाएगा। मैं इसी पर अपनी बात ख़त्म करता हूँ। जज़ाकल्लाह, शुक्रिया। ಭಾರತದ ಪ್ರಜೆಯಾದ ನಾನು, ಪ್ರಜೆಯಾದ ನಾನು, ಜಾತಿ ಪ್ರದೇಶ ಧರ್ಮ ಅಥವಾ ಭಾಷೆಯನ್ನ ಲೆಕ್ಕಿಸದೆ ಭಾರತದ ಎಲ್ಲ ಜನರ ಭಾವನಾತ್ಮಕ ಏಕತೆ ಮತ್ತು ಸಾಮರಸ್ಯಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅಲ್ಲದೆ ವೈಯಕ್ತಿಕವಾಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಮರೆತು ದೇಶದ ಹಿತಕ್ಕಾಗಿ ಬದ್ಧನಾಗಿದ್ದೇನೆ. ಯಾವುದೇ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆ ಎಂದು ಈ ಮೂಲಕ ನಾನು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ಧನ್ಯವಾದ.